ಓಕೆ ಈಗ ಅರುಣ್ ಅರುಣ್ ಜೊತೆಗೆ ಸರ್ ನಿಜವಾಗ್ಲೂ ಒಂದು ಸಂತೋಷದ ಸಂಭ್ರಮ ವಿಜೃಂಭಣೆ ಬಹುಶಃ ದಸರಾ ಸಂದರ್ಭದಲ್ಲಿ ಕಾಣ್ತೀವಿ ಸೊ ಅಂತ ಒಂದು ಐತಿಹಾಸಿಕ ಕ್ಷಣ ಬಹಳ ಸಂತೋಷ ಇದರಲ್ಲಿ ಭಾಗವಹಿಸ್ತೀವಿ ಅಯೋಧ್ಯೆ ಬಗ್ಗೆ ಹೇಳೋದಾದ್ರೆ ನಿಮ್ಮ ಮಾತುಗಳಲ್ಲಿ ಈ ಒಂದು ಸಂದರ್ಭದಲ್ಲಿ ಇದು ಒಂದು ಐತಿಹಾಸಿಕ ಕ್ಷಣ ಇದು ಒಂದು ಧಾರ್ಮಿಕ ಸ್ಥಳ ನಮ್ಮ ಧರ್ಮ ಎಲ್ಲರಿಗೂ ಸೆವೆನ್ ಇಂಪಾರ್ಟೆಂಟ್ ಪ್ಲೇಸಸ್ ಪ್ರಮುಖ ಸ್ಥಳಗಳು ಅದರಲ್ಲಿ ಇದು ಮೊದಲನೇದು ಅಂತ ಹೇಳಲಾಗುತ್ತೆ ಸೊ ಇದು ಬಹಳ ಒಂದು ನಿಜವಾಗ್ಲೂ ಒಂದು ಸೌಭಾಗ್ಯ ಇದರಲ್ಲಿ ಭಾಗವಹಿಸುವುದು ಅದ್ರ ಜೊತೆ ಅವರಿಗೆ ಒಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತೀನಿ ನೀವು ಅವರನ್ನ ಕೇಳಿ ಪ್ರಜೆಗಳ ಪ್ರಭುಗಳು ಅಂತ ಕರೆಸಿಕೊಂಡಿದ್ದು ಮೈಸೂರು ಸಂಸ್ಥಾನದಲ್ಲಿ ಪ್ರಜೆಗಳ ಪ್ರಭುಗಳು ಎಂದು ಕರೆಸಿಕೊಂಡಿದ್ದು ಮೈಸೂರು ಸಂಸ್ಥಾನದಲ್ಲಿ ತಮಗೆ ಕೇಳಿಸ್ತಾ ಇದ್ರೆ ನನಗೆ ಭಾಳ ಸಂತೋಷ ಅದು ಇದಕ್ಕಿಂತ ಭಾಗ್ಯ ನನಗಿಲ್ಲ ಇನ್ನೊಂದು ಇವಾಗ ನಿಮ್ಮನ್ನು ಕೇಳೋ ಅಂಥದ್ದು ಆಲ್ರೆಟ್ ಈಗ ನಿಮ್ಗೆ ಕೇಳಿಸ್ತಾ ಇದೆ ನಿಮಗೊಂದು ನಮಸ್ಕಾರ ಅಯೋ ಅಯೋಧ್ಯೆಯಲ್ಲಿ ಅಯೋಧ್ಯೆಯಿಂದ ನಿಮ್ಮನ್ನು ಮಾತನಾಡಿಸುವಂತಹ ಅವಕಾಶ ನನಗೆ ಲಭಿಸಿದೆ ನಾನು ರಂಗನಾಥ್ ಮಾತನಾಡ್ತಾ ಇದ್ದೀನಿ ಪ್ರಜೆಗಳ ಪ್ರಭುಗಳು ಎಂದು ಕರೆಸಿಕೊಂಡಿದ್ದು ಮೈಸೂರು ಸಂಸ್ಥಾನದ ಅರಸರು ಪ್ರಜೆಗಳ ಪ್ರಭುಗಳು ಎಂದು ಕರೆಸಿಕೊಂಡಿದ್ದದ್ದು ಮೈಸೂರಿನ ಸಂಸ್ಥಾನದ ಅರಸರು ಪ್ರಜೆಗಳಿಗಾಗಿಯೇ ದುಡಿದ ಸಂಸ್ಥಾನ ಅದು ಶ್ರೀರಾಮಚಂದ್ರ ಕೂಡ ತನ್ನ ಪ್ರಜೆಗಳ ಭಾವನೆಯನ್ನು ಎಂದೂ ಬಿಟ್ಟು ಹೋಗಲಿಲ್ಲ ಅವನು ಸರ್ವಕಾಲದಲ್ಲೂ ಅವನು ಪ್ರಜೆಗಳ ಭಾವನೆಯನ್ನೇ ಗಮನದಲ್ಲಿ ಇಟ್ಕೊಂಡು ಹೋಗ್ತಾ ಇದ್ದ ಅಂತಹ ಸಂಸ್ಥಾನದಿಂದ ಅಂತಹ ಭೂಮಿಯಿಂದ ಹೋಗಿರೋ ನಿಮಗೆ ಇವತ್ತಲ್ಲಾಗುತ್ತಿರುವಂತಹ ಅನುಭವ ಏನು ಇದು ಒಂದು ಐತಿಹಾಸಿಕ ಕ್ಷಣ ನಮ್ಮ ಇಂಗ್ಲೀಷಲ್ಲಿ ಹೇಳ್ತಾರೆ ಆಲ್ ರೋಡ್ಸ್ ರೀ ಟು ರೋಮ್ ಅಂತ ಇವತ್ತು ನಾವು ಬಹುಶಃ ಭಾರತದಲ್ಲಿ ಹೇಳ್ಬೋದು ಆಲ್ ರೋ ಆಲ್ ರೋಡ್ಸ್ ರೀ ಟು ರಾಮ್ ಅಂತ ನಿಜವಾಗ್ಲೂ ಒಂದು ದೊಡ್ಡ ವಿಜೃಂಭಣೆಯಿಂದ ಅಲ್ಲಿ ಎಲ್ಲ ನಡೀತಾ ಇದೆ ಇವತ್ತು ಪ್ರಾಣ್ ಪ್ರತಿಷ್ಠಾನ ವಿಧಿನೂ ಕೂಡ ಒಂದು ಐತಿಹಾಸಿಕ ಕ್ಷಣ ಇದರಲ್ಲಿ ಭಾಗವಹಿಸುವುದು ನಮ್ಮ ಸೌಭಾಗ್ಯ ನಮ್ಮ ಕನ್ನಡ ಅಂದರೆ ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ನಾವು ಸದಾ ಕಾಲದಿಂದ ನಮ್ಮ ಪ್ರಾರ್ಥನೆ ಯಾವಾಗಲೂ ಅಲ್ಲಿ ಆರೋಗ್ಯ ಅಭಿವೃದ್ಧಿಯನ್ನು ದಯಪಾಲಿಸಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದೀವಿ ಅದೇ ಪ್ರಾರ್ಥನೆಯೂ ಇವತ್ತನ್ನು ಕೂಡ ನೀವು ಅಂದ್ಕೊಂಡಿದ್ರ ನಾನು ಇಂತಹ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಬಹುದು ಎಂದಾದರೂ ಅಂತ ನಿಮ್ಗೇನಾದ್ರು ಅನಿಸಿತಾ ನಮಗೆಲ್ಲ ಆ ನಂಬಿಕೆ ಇರಲಿಲ್ಲ ಇಲ್ಲ ಯಾವತ್ತು ಇಲ್ಲ ನಾವು ಯಾವತ್ತು ಇಂಥ ಒಂದು ಕಾರ್ಯಕ್ರಮ ಅನುಭವಿಸ್ತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಸೊ ಇದು ನಿಜವಾಗ್ಲೂ ಭಾಗವಹಿಸುವುದು ಒಂದು ಸೌಭಾಗ್ಯ ಒಬ್ಬ ಭಾರತೀಯನಾಗಿ ಇದು ಒಂದು ಸೌಭಾಗ್ಯ ಬಹಳ ಸಂತೋಷ ಮೈಸೂರಿನಿಂದ ವಿಶೇಷವಾದಂತಹ ಪ್ರತಿನಿಧಿ ಪ್ರತಿನಿಧಿಯಾಗಿ ಹೋಗಿದ್ದೀರಿ ಅದಕ್ಕಿಂತ ದೊಡ್ಡದು ನಮ್ಮ ಪ್ರಾಂತ್ಯದಲ್ಲೇ ರಚನೆಯಾಗಿರುವಂತಹ ಬಾಲರಾಮ ಅದು ಹೌದು ಹೌದು ಅದು ಹೆಚ್ ಡಿ ಕೋಟೆಯಲ್ಲಿ ಸಿಕ್ಕಿರುವ ಕಲ್ಲು ಅರುಣ್ ಯೋಗಿರಾಜ್ ಮೈಸೂರಿನಲ್ಲೇ ಕೆತ್ತಿರೋದು ಅದು ಮೈಸೂರಿಗೆ ಮೈಸೂರಿನವ್ರಿಗೆ ಒಂದು ಹೆಮ್ಮೆಯ ವಿಷಯ ಸೊ ಅದನ್ನು ಕೂಡ ನಾವೆಲ್ಲರೂ ಒಂದು ಸಂತೋಷದಿಂದ ನಾವು ಇಷ್ಟಪಡಬೇಕಾಗಿರೋದು ಮತ್ತು ಒಂದು ಸಂಬಂಧನೂ ಕೂಡ ಶುರುವಾಗಿದೆ ಅದರ ಮೂಲಕ ಈ ಪಾಯಿಂಟನ್ನು ಯಾಕೆ ನಿಮಗೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ ಮೈಸೂರು ಸಂಸ್ಥಾನದಲ್ಲಿ ಕಲೆ ಶಿಲ್ಪಕಲೆಗಳಿಗೆ ಸಿಕ್ಕಂತಹ ಉತ್ತೇಜನ ಮತ್ತು ಆ ದಿನಮಾನಗಳಲ್ಲಿ ಕೊಟ್ಟಂತಹ ಪ್ರೋತ್ಸಾಹ ಅದರ ಫಲವೇ ಅರುಣ್ ರಾಜಿನ ಈ ನಾಲ್ಕನೆಯ ಅಥವಾ ಐದನೆಯ ತಲೆಮಾರಿದು ಅದರ ಫಲವೇ ಅದು ಹೌದು ನಿಜ ಅರುಣ್ ಯೋಗಿರಾಜ್ ಅವರ ಅರುಣ್ ಯೋಗಿರಾಜರ ಅವರ ಪೂರ್ವಜರು ನಮ್ಮ ಮೈಸೂರಿನ ಅಂದರೆ ಕರ್ನಾಟಕದಲ್ಲಿ ಎಷ್ಟೋ ಐತಿಹಾಸಿಕ ದೇವಾಲಯಗಳು ಮತ್ತು ಅರಮನೆಯಲ್ಲೇ ಇರುವ ಎಷ್ಟೋ ಐತಿಹಾಸಿಕ ದೇವಾಲಯಗಳನ್ನು ಅದರ ಕೆತ್ತನೆಯನ್ನು ಮಾಡಿದ್ದಾರೆ ಸೊ ಅದೇ ಒಂದು ಪರಂಪರೆ ಇಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅದರ ಒಂದು ಫಲವನ್ನು ಬಂದಿದೆ ಅಂದರೆ ಅದು ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕಾಗಿರೋದು ಇದು ಮೈಸೂರಿನವರು ಅಥವಾ ಕರ್ನಾಟಕದವರ ಕನ್ನಡಿಗರ ಕೊಡುಗೆ ಅಂತ ಹೇಳ್ಬೋದು ಅಲ್ಲ ರೈಟ್ ನಾನು ಸ್ವಲ್ಪ ಮೈಸೂರು ಅಂತ ಬಂದ ಕೂಡಲೇ ಭಾಳ ವಿಪರೀತವಾಗಿ ಮಾತನಾಡೋಕ್ಕೆ ಪ್ರಾರಂಭ ಮಾಡಿಬಿಡ್ತೀನಿ ಹಾಗಾಗಿ ನಾನು ನಿಮಗೆ ಹೆಚ್ಚಿನ ತೊಂದರೆಯನ್ನು ಕೊಡುವುದಿಲ್ಲ ಮೈಸೂರನ್ನು ಇವತ್ತು ಅರುಣ್ ಯೋಗಿರಾಜ್ ಮಾಡಿದ್ದಂತಹ ಕೆತ್ತನೆ ಅಲ್ಲಿ ಬಂದಿದೆ ನಿಜ ಆದರೆ ಮೈಸೂರಿನ ಸಂಸ್ಥಾನ ಮತ್ತು ಮೈಸೂರಿನ ಅರಸರು ಬಿಟ್ಟು ಹೋದಂತಹ ಚರಿತ್ರೆಯ ಭಾಗಗಳೇನಿದೆ ಮೈಸೂರು ಎಂಬ ಒಂದು ಪುಟ್ಟ ಊರನ್ನು ಒಳಗೆಲ್ಲ ಹೇಗೆ ಫೇಮಸ್ ಮಾಡ್ತಾರೆ ಅನ್ನೋದಕ್ಕೆ ಮಗದೊಂದು ಉದಾಹರಣೆ ಕರ್ನಾಟಕದ ಜನರ ಪ್ರತಿನಿಧಿಯಾಗಿ ನೀವು ಅಲ್ಲಿದ್ದೀರಿ ಅಂತ ನಾನು ಪರಿಭಾವಿಸಿದ್ದೀನಿ ಬರೀ ಸಂಸ್ಥಾನದ ಪ್ರತಿನಿಧಿ ಅಂತ ಅಲ್ಲ ಇಡೀ ಕರ್ನಾಟಕದ ಸಮಸ್ತ ಕರ್ನಾಟಕದ ಜನರ ಪ್ರತಿನಿಧಿಯನ್ನು ಅಲ್ಲಿರ್ತೀರಿ ಅಂತ ನಾನು ಪರಿಭಾವಿಸಿಕೊಂಡು ನಿಮಗೂ ನಿಮ್ಮ ಶ್ರೀಮತಿಯವರಿಗೂ ನನ್ನ ಧನ್ಯವಾದಗಳು ಮತ್ತು ನಮಸ್ಕಾರಗಳು ಥ್ಯಾಂಕ್ ಯು ಸೋ ಮಚ್ ಸೌಭಾಗ್ಯ ನಮ್ಮ ಕನ್ನಡ ಸಮಸ್ತ ಕನ್ನಡಿಗರಿಗೆ ನಮ್ಮ ಪ್ರಾರ್ಥನೆ ನಮಸ್ ನಮಸ್ಕಾರ ಆಲ್ ರೈಟ್ ಅದು ಯದುವೀರ್ ಒಡೆಯರ್ ಅವರು ಅಯೋಧ್ಯೆಯಲ್ಲಿ ನನ್ನ ಸಹೋದ್ಯೋಗಿಗೆ ಅಚಾನಕ್ಕಾಗಿ ಸಿಕ್ಕಿದ್ದರಿಂದ ಸಿಕ್ಕಿರೋಂಥದ್ದು ಭಾಳ ಇಂಪಾರ್ಟೆಂಟ್ ಅದು ಬಿಕಾಸ್ ಶ್ರೀರಾಮಚಂದ್ರ ಪ್ರಭು ಪ್ರಭು ಅವನು ಜನರ ಒಳಿತಿಗಾಗಿ ಮೈಸೂರು ಸಂಸ್ಥಾನಕ್ಕಿಂತ ಬಹುದೊಡ್ಡದಾದಂತಹ ಇನ್ನೊಂದು ಸಂಸ್ಥಾನ ಪ್ಯಾರಲ್ಲಾಗಿ ಕಂಪ್ಯಾರಿಸನ್ಗೆ ಬೇಕು ಎಲ್ಲೂ ಇನ್ನು ಸಿಕ್ಕಲಿಕ್ಕಿಲ್ಲ ನಿಮಗೆ ಬಹಳ ಕಡಿಮೆ ಅದರಲ್ಲೂ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ ಸಂಸ್ಥಾನಗಳು ರಾಜಮಹಾರಾಜರ ಕಾಲಗಳಲ್ಲಿ ತುಂಬ ಸಿಕ್ಕಬಹುದು ಆದರೆ ಪ್ರಜೆಗಳನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಇನ್ ಎ ಮೋರ್ ಡೆಮೊಕ್ರೆಟಿಕ್ ವೇ ಪ್ರಜಾಪ್ರಭುತ್ವ ಮಾದರಿಗೆ ಹೋಗಿದ್ದಂತಹ ರಾಜರುಗಳ ಪೈಕಿ ಮೈಸೂರು ಸಂಸ್ಥಾನ ಎಂದೆಂದಿಗೂ ಮೊದಲಿಗರಾಗೇ ಇರ್ತಾರೆ ಹಾಗಾಗಿ ಬಹಳ ಅರ್ಥಪೂರ್ಣವಾಗಿದೆ ಅವರುಗಳೆಲ್ಲ ಅಲ್ಲಿ ಹೋಗಿ ಭಾಗಿಯಾಗ್ತಾ ಇರೋದು ಬಹಳ ಸಂತೋಷ ಆಲ್ ರೈಟ್ ಇದು ಅಯೋಧ್ಯೆಯಲ್ಲಿ ನಮಗೆ ಸಿಕ್ಕುತ್ತಿರುವಂತಹ ಮೊದಲ ಚಿತ್ರಣ ಸರ್ವ ರೀತಿಯಲ್ಲಿ ಅಯೋಧ್ಯೆ ಸರ್ವಾಲಂಕಾರ ಭೂಷಿತರಾಗಿ ನಿಂತಿದೆ ಕಾರಣ ಒಂದೇ ರಾಮಲ್ಲ ಶ್ರೀರಾಮಚಂದ್ರನನ್ನು ವಾಪಸ್ಸು ಅಯೋಧ್ಯ ನಗರಿಗೆ ಕರೆದುಕೊಂಡು ಬರ್ತಿರುವಂತಹ ಸಂಭ್ರಮದ ಕ್ಷಣ ಕರೆದುಕೊಂಡು ಬಂದ ಆಗಿದೆಯಲ್ಲ ಗರ್ಭಗುಡಿಯೊಳಕ್ಕೆ ಅವನು ಹೋದಾಗಿದೆಯಲ್ಲ ಅಂತಂದರೆ ಹೋಗಿದ್ದಾನೆ ಆದರೆ ಪುರಾಣ ಪ್ರತಿಷ್ಠಾಪನೆ ಆದಾಗ ನಾನು ಇಲ್ಲಿ ನಿಂತಿದ್ದೇನೆ ಅನ್ನೋದು ನಾನಿಲ್ಲಿ ಇದ್ದೇನೆ ನಾನಿಲ್ಲಿ ವಾಸವಾಗ್ತೀನಿ ಅಂತ ಭಾಳ ಕಡೆ ನಾವು ಮನೆಗಳನ್ನು ಕಟ್ತೀವಿ ಎರಡನೆಯ ಮನೆ ಮೂರನೆಯ ಮನೆ ಆ ಮನೆಗಳಲ್ಲಿ ನಾವು ಇರಲ್ಲ ಮನೆ ಕಟ್ತೀವಿ ಅಷ್ಟೇ ಮೊದಲ ಮನೆ ಕಟ್ಟಿದ್ದರಲ್ಲೇ ನಾವು ವಾಸ ಮಾಡೋದು ಎರಡನೇ ಮನೆಯೋ ಮೂರನೇ ಮನೆಯೋ ಬಾರಿಗೆ ಕೊಟ್ಬಿಡ್ತೀವಿ ಹಾಗೆ ಶ್ರೀರಾಮಚಂದ್ರ ಈಗಲಿ ಇರಲು ಪ್ರಾರಂಭವಾದಾಗ ಅಯೋಧ್ಯೆಗೆ ಒಂದು ಪೂರ್ಣ ಅರ್ಥ ಲಭಿಸತ್ತೆ ಅಲ್ಲಿವರೆಗೂ ಸಿಗ್ಲಿಕ್ಕಿಲ್ಲ ಹಿಂದೆಯೂ ಅಯೋಧ್ಯೆ ಇತ್ತು ಹಿಂದೆಯೂ ಅಲ್ಲಿ ಎಲ್ಲವೂ ಇತ್ತು ರಾಮಲೆಲ್ಲ ಇತ್ತು ಎಲ್ಲ ಇತ್ತು ಒಂದು ವಿಚಿತ್ರವಾದ ರೀತಿಯಲ್ಲಿ ಇತ್ತು ಅಷ್ಟೇ ಆದರೆ ಈಗ ಎಲ್ಲವೂ ಸಾಂಗೋಪಾಂಗವಾಗಿ ಕರೆಕ್ಟಾಗಿ ನಡೀತಿರೋದ್ರಿಂದ ಪುನರ್ಸ್ಥಾಪನೆಯಾದ ನಂತರ ಅಯೋಧ್ಯೆಗೆ ಸಿಕ್ಕುವಂತಹ ಆ ಧರ್ಮ ಮತ್ತು ಆ ಕಳೆನೇ ಬೇರೆ ಆ ಶಕ್ತಿನೇ ಬೇರೆ ಅಂದರೆ ಆ ಯಾವಾಗ ಆ ಜಾಗದಲ್ಲಿ ಮೂರ್ತಿ ಇರಲಿಲ್ವೋ ಆಗಲೂ ಕೂಡ ಜನರ ಭಾವನೆಯಲ್ಲಿ ಆ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು ಭಾವನೆ ಇರುತ್ತೆ ಆದರೆ ಅದು ಪೂರ್ಣ ಪ್ರಮಾಣದಲ್ಲಿ ಎಲ್ಲವೂ ಸರಿಯಾದಾಗ ಸಿಗುವಂತಹ ಆ ಆ ಶಕ್ತಿ ಅಥವಾ ಆ ಆ ಭಾವನೆ ಬೇರೆ ಯಾಕಂದರೆ ಅಲ್ಲಿಗೆ ಹೋದಾಗ ಹಿಂದಿನೆಲ್ಲ ಘಪ್ಪ ಬರ್ತಿತ್ತು ಟೆಂಟ್ ಒಳಗಡೆ ಇರೋವಂಥದ್ದು ಎಲ್ಲ ಕಡೆ ಸೆಕ್ಯೂರಿಟಿ ಇರೋವಂಥದ್ದು ಕಟ್ಟಡಗಳನ್ನು ಸಾರಿ ಕಂಬಿಗಳಿಂದ ಕಟ್ಟುಬಿಟ್ಟಿರುವಂಥದ್ದು ಅದರೊಳಗಡೆ ನುಸುಳುಕೊಂಡು ಹೋಗಬೇಕಾಗಿದ್ದಂಥ ಸನ್ನಿವೇಶಗಳು ಅಲ್ಲಿ ಪೊಲೀಸ್ನವರು ಇಲ್ಲಿ ಪೊಲೀಸ್ನವರು ಅಲ್ಲಿ ಪೊಲೀಸ್ನವರು ನೋಡ್ತಾ ಇದ್ದಿದ್ದು ಅಲ್ಲಿ ಹೋದ ತಕ್ಷಣ ಅನಿಸ್ತಿತ್ತು ಓ ಇದು ಹಿಂಗಾಯ್ತಂತೆ ಇಲ್ಲಿ ಹಿಂಗೆ ಇತ್ತಂತೆ ದೇವಸ್ಥಾನ ಇಲ್ಲಿ ಹಿಂಗೆ ಬೀಳ್ಬಿಟ್ರಂತೆ ಇಲ್ಲಿ ಮೇಲೆ ಹಿಂಗಾಯ್ತಂತೆ ಎಲ್ಲವೂ ಗೆಪ್ಕಾ ಬರ್ತಾ ಇರೋದು ಇನ್ನು ಮುಂದಕ್ಕೆ ಹೋಗ್ತಾ ಹೋಗ್ತಾ ಹಂಗೆ ಗೆಪ್ಕಾ ಬರಲ್ಲ ಎಲ್ಲ ಶ್ರೀರಾಮ್ ಪ್ರತಿಷ್ಠಾಪನೆ ಆಯಿತು ಅಂತೇಳಿ ದೇವಸ್ಥಾನವನ್ನು ವರ್ಣನೆ ಮಾಡ್ತಾರೆ ಬಹಳ ಚೆನ್ನಾಗಿ ಕಟ್ಟಿದ್ದಾರೆ ಎಂಟ್ರೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಒಳಗಡೆ ಸಖತ್ತಾಗಿದೆ ಗರ್ಭಗುಡಿ ಅಂತೂ ಬಹಳ ಚೆನ್ನಾಗಿ ಮಾಡಿದ್ದಾರೆ ವಿಗ್ರಹ ಅಂತೂ ಏನು ಚೆನ್ನಾಗಿದೆ ಗೊತ್ತಾ ಎತ್ತು ಬರೋಂಗಿದೆ ವಿಗ್ರಹ ಇದು ದೇವರ ಅನ್ನೋ ಅನ್ನೋ ಭಾವನೆಗಳು ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಹಳೆಯದನ್ನ ಮರೆತು ಹೊಸದನ್ನ ಸ್ವಾಗತಿಸುತ್ತಾ ಉತ್ತಮ ಭವಿಷ್ಯಕ್ಕೋಸ್ಕರ ಮತ್ತು ಸಮಾಜಕ್ಕೋಸ್ಕರ ಮುಂದಕ್ಕೆ ಹೋಗಬೇಕಾದಂಥ ದಿನ ಇದು ಈ ದಿನವನ್ನ ಹಿಂದೂ ಪುನರುತ್ಥಾನ ಎಂದು ಪರಿಗಣಿಸಲೇಬಾರದು ನನ್ನ ಪ್ರಕಾರ ಸಿವಿಲೈಸೇಷನ್ ಇಂಡಿಯನ್ ಸಿವಿಲೈಸೇಷನ್ ಭಾರತೀಯ ಸಿವಿಲೈಸೇಷನ್ ಅದರ ಮಗದೊಂದು ಅಧ್ಯಾಯ ಮತ್ತು ಚರಿತ್ರೆಯ ಪಟ್ಟೊಳಕ್ಕೆ ಸೇರ್ಕೋಬೇಕಷ್ಟೇ ಅಧ್ಯಾಯವಾಗಿ ಇದು ಭರತಖಂಡದ ಎಲ್ಲರಿಗೂ ಭರತಖಂಡದ ಪುನರುತ್ಥಾನ ಆಗಬೇಕಷ್ಟೇ ಇದು ಒಂದು ಒಂದು ಧರ್ಮದ ಅಲ್ಲ ಇದು ಅಂತ ಅನ್ಕೋಬೇಕು ಆಗ ಎಲ್ಲವೂ ಸರಿ ಹೋಗ್ಬೋದು ಮೋಸ್ಟ್ಲಿ ಅದಿಲ್ಲ ಅಂತಂದ್ರೆ ಅವ್ರಿಗೆ ಬಿಟ್ಟಿದ್ದು ಕೆಲವರ ಭಾವನೆಗಳನ್ನ ನೋಡ್ತಾ ಇದ್ರೆ ಎಲ್ಲರೂ ಕೂಡ ಒಂದು ಅನ್ನೋದನ್ನೇ ಇರುತ್ತೆ ಈಗ ಬಿಟ್ಬಿಡೋಣ ವಾಪಸ್ ಅಯೋಧ್ಯೆಗೆ ಹೋಗೋಣ ಇಲ್ಲ ಲೀವ್ ಇಟ್ ಇನ್ನೊಂದು ದಿನ ಸಮಯ ಸಿಕ್ಕತ್ತೆ ಟೈಮ್ ಸಿಕ್ಕತ್ತೆ ಭಾಳ ದಿನ ಇನ್ನು ಇನ್ನೂ ಇದೆ ಪಿಕ್ಚರ್ ಅಂತಾರಲ್ಲ ಹಾಗೆ ಇದೆ ಇನ್ನೂ ಬಾಕಿ ಆಮೇಲೆ ನೋಡ್ಕೊಳ್ಳೋಣ ಇದು ಅಯೋಧ್ಯೆಯಲ್ಲಿ ನಿಮ್ಮ ಮುಂದೆ ತರ್ತಾ ಇರುವಂತಹ ಚಿತ್ರ ಈಗ ನಾವು ಒಂದು ವಿರಾಮ ತೆಗೆದುಕೊಂಡು ವಾಪಸ್ ಬರ್ತೀವಿ ವಾಪಸ್ ಬಂದ ಮೇಲೆ ಅಯೋಧ್ಯೆ ಇಲ್ಲಿ ನಡೆಯುತ್ತಿರುವಂಥ ಈ ಕಾರ್ಯ ಏನಿದೆ ಅದು ಬರೀ ಅಯೋಧ್ಯೆಯ ಕಾರ್ಯವಾಗಿ ನಿಂತಿಲ್ಲ ಇಡೀ ದೇಶದಲ್ಲಿ ಒಂದು ರೀತಿ ಹೊಸ ಕಿಚ್ಚನ್ನು ಎಭಿಸ್ತಂಗೆ ಕಾಣಿಸ್ತಾ ಇದೆ ಅದರಲ್ಲೂ ಭಕುತಿ ಮಾರ್ಗದಲ್ಲಿ ಸಾಗುವ ಜನರಿಗಂತೂ ಇದೊಂದು ಒಂದು ನವೋಲ್ಲಾಸವನ್ನು ತಂದು ಅವ್ರ ಮುಂದೆ ಅವ್ರಿಗೆ ಕೊಟ್ಟಂಗೆ ಕಾಣಿಸ್ತಾ ಇದೆ ಹಾಗಾಗಿ ರಾಷ್ಟ್ರ ಮತ್ತು ರಾಜ್ಯ ಮತ್ತು ನಮ್ಮ ಊರುಗಳಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ನಡೆಯುತ್ತಿರುವ ಹಲವಾರು ಕಾರ್ಯಕ್ರಮಗಳು ಅಥವಾ ಉತ್ಸಾಹಗಳ ಚಿತ್ರಣಗಳನ್ನು ನಿಮ್ಮ ಮುಂದೆ ಹಾಜರುಪಡಿಸಬೇಕು